राज्य पंचरत्न अंत योजने इवत तरली ना कारण तरबुंतु राज्य आर सवि आर पंचायती ग्राम पंचायती आर सवि आर ग्राम पंचायती केंद्र एलके पियुसी वे कन्ड इंग्लिश माध्यम शाले निर्माण माँ अत्याधुनिक कटे अल उत्तम शिक्षक नेमक ग्रामीण प्रदेश कूली कार्मिकर मकलु रैतर मकलु एल्लरू इवत्तु श्रीमंत मक्कळिगे सरिसमनाद विद्येयन्नु कलियबेकु अंतकंतद्दु ई ओंदु पंचरत्न कार्यक्रमद मोदलनेय ओंदु प्रमुखवंत कार्यक्रम अंतकंतद्दन्न निम्म गमनक्के तरलिक्के बयसुत्तेने नम्म राज्य इवत्तु एनु 31 जिल्लेगळिदे ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ರೀತಿಯ ಬದುಕನ್ನು ನಾವು ಕಾಣುತ್ತೇವೆ ಇವತ್ತು ಬೆಳಗಾವಿ ಭಾಗದಲ್ಲಿ ಒಂದು ರೀತಿಯ ಬದುಕಿದ್ರೆ ಕಲಬುರಗಿ ಭಾಗದಲ್ಲಿ ಮತ್ತೊಂದು ರೀತಿಯ ಬದುಕು ಕಲ್ಯಾಣ ನಗರದಲ್ಲಿ ಇಲ್ಲಿ ಕಿತ್ತೂರು ಕರ್ನಾಟಕ ಕಲ್ಯಾಣ ಕರ್ನಾಟಕ ಅಂತ ಹೇಳಿ ಬಿಜೆಪಿ ಅವರು ಇತ್ತೀಚೆಗೆ ಹೆಸರಿಟ್ಟಿದ್ದಾರೆ ಆದರೆ ಕಲ್ಯಾಣ ಕರ್ನಾಟಕ ಮಾಡಿದ್ದಾರೋ ಕಿತ್ತೂರು ಕರ್ನಾಟಕ ಮಾಡಿದ್ದಾರೋ ಅಲ್ಲಿ ಹೋದಾಗ ನಮಗೆ ಗೊತ್ತಾಗುತ್ತೆ ಆ ಜನರ ಬದುಕು ಯಾವ ರೀತಿ ಇದೆ ಅಂತ ಹೇಳಿ मत नम मध्य कर्नाटक के बंद मत रीतिया जनर जीवन शैली इन नम मलना भाग को बंद निम्द इन रीतिया समस्या इवतु शिक्षण के वो भाग आस्पत्र के संबंध पट्टे प्रति ग्राम पंचायत मूव हासीक कम्युनिटी आस्पत्र निर्माण माँ मूर् जन तज्ञ वैद्यर 30 ಜನ ಸಿಬ್ಬಂದಿಗಳನ್ನು ನೇಮಕ ಮಾಡಿ ನಿಮ್ಮ ಹಳ್ಳಿಯ ವ್ಯಾಪ್ತಿನಲ್ಲಿ ಉತ್ತಮವಾದಂತ ಆರೋಗ್ಯದ ಸೇವೆ ದಿನಕ್ಕೆ 24 ಗಂಟೆಯು ನಿಮಗೆ ದೊರಕಬೇಕು ಬಹುಶಃ ಮಲ್ನಾಡು ಭಾಗದಲ್ಲಿ ಏನಾದರೂ ರಾತ್ರಿ ಸಂದರ್ಭದಲ್ಲಿ ಒಂದು ಕಾಯಿಲೆಗೆ ನೀವು ಒಳಗಾದರೆ ಜೀವ ಉಳಿಸಿಕೊಳ್ಳಲಿಕ್ಕೆ ಆ ಜೀವ ಉಳಿಸಲಿಕ್ಕೆ ಯಾವ ರೀತಿಯ ಒಂದು ಶ್ರಮ ನೀವು ಹಾಕಬೇಕಾಗುತ್ತದೆ ನಾನು ಅರ್ಥಕಂಡಿದ್ದೇನೆ ಅದರಿಂದ ಇವತ್ತು ನಿಮ್ಮ ಒಂದು ಇಲ್ಲಿಯ ಬದುಕೇನಿದೆ ಇಲ್ಲಿ ನಮ್ಮ ಈ ಒಂದು ಆಸ್ಪತ್ರೆಗಳ ನಿರ್ಮಾಣ ಬಹುಶಃ ಇವತ್ತು ಈ ರಾಜ್ಯದಲ್ಲಿ ಅತ್ಯಂತ ಅವಶ್ಯಕ ಅದಷ್ಟೇ ಅಲ್ಲ 20-30 ಲಕ್ಷದ ಖರ್ಚಾಗತಕ್ಕಂತ ಕಾಯಿಲೆಗಳಿಗೆ ಸರ್ಕಾರದಿಂದಲೇ ಸಂಪೂರ್ಣವಾಗಿ ಹಣವನ್ನ ಆ ಕಾಯಿಲೆಗೆ ಹಣವನ್ನ ಕೊಡತಕ್ಕಂತ ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ತರಬೇಕು ಅಂತಕಂತದ್ದು ಮತ್ತೊಂದು ನಮ್ಮ ಪ್ರಮುಖವಂತ ಪಂಚರತ್ನ ಕಾರ್ಯಕ್ರಮದ ಯೋಜನೆ ರೈತ ಚೈತನ್ಯ ಹೆಸರಿನಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ನಮ್ಮ ರೈತರ ಕೃಷಿಯ ಪದ್ಧತಿಯನ್ನು ನೆನಿಟ್ಟುಕೊಂಡಿದ್ದೀರಿ ಅದಕ್ಕೆ ಹಲವಾರು ರೀತಿಯ ಕಾರ್ಯಕ್ರಮಗಳನ್ನು ತರ್ತಾ ಇದ್ದೇವೆ ಅದಕ್ಕೆ ನಾನು ಎಲ್ಲ ಬಿಡಿಸಿ ಹೇಳಲಿಕ್ಕೆ ಹೋದರೆ 3-4 ಗಂಟೆ ಚರ್ಚೆ ಮಾಡಬೇಕು ತಾಯಂದ್ರು ಬಹಳ ಹೊತ್ತಿನಿಂದ ಕೂತಿದ್ದೀರಿ ಬಿಸಿಲು ಬೇರೆ ಇದೆ ಅದರಿಂದ ಮತ್ತೆ ನಿಮ್ಮ ಹಳ್ಳಿಗಳಿಗೆ ಹೋಗಬೇಕು ನೀವು ಮತ್ತೆ ನಿಮ್ಮ ಹಳ್ಳಿಗಳಿಗೆ ಹೋಗಬೇಕಾದ್ರೆ ಆನೆಗಳ ಕಾಟ ಅಂತ ಹೇಳಿ ಮತ್ತೆ ನಿಮ್ಮ ಮನಸ್ಸೆಲ್ಲ ಅಲ್ಲಿರ್ತದೆ ರಸ್ತೆಗಳಲ್ಲಿ ಎಲ್ಲಿ ಏಕೆಂದರೆ ಹಳ್ಳಿಗಳಲ್ಲೇ ಇವತ್ತು ಸರಾಗವಾಗಿ ಆನೆಗಳು ನೀವಿರತಕ್ಕಂತ ಭಯ ಇಲ್ಲದೆ ಇವತ್ತು ಎಲ್ಲಂದ್ರಲ್ಲಿ ಓಡಾಡತಕ್ಕಂತ ಪರಿಸ್ಥಿತಿ ನಿಮ್ಮ ಸಕಲೇಶಪುರ ಭಾಗದಲ್ಲಿ ಬೇಲೂರು ಭಾಗದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ರೀತಿಯ ದಾಳಿ ಆಗ್ತಾ ಇರತಕ್ಕಂತದನ್ನ ನಾನು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇನೆ ಇವತ್ತು ರೈತರಿಗೆ ಏನೋ ಒಂದು ನಮ್ಮ ಜಗನ್ನಾಥ ಅವರ ಭವಿಷ್ಯ ಆ ಕಾಫಿ ಬೆಳೆಗಾರರ ಬಗ್ಗೆ ಕೆಲವು ವಿಷಯ ಹೇಳ್ತಾ ಇದ್ದರು ಕಳೆದ ಬಾರಿ ನಮ್ಮ ರೈತರ ಸಾಲ ಮನ್ನಾದಲ್ಲಿ ನಿಮ್ಮ ಪಿಎಲ್ಡಿ ಬ್ಯಾಂಕ್ನ ಸಾಲ ಮನ್ನಾದ ಒಂದು ಅನುಕೂಲಗಳಾಗಲಿಲ್ಲ ಇವತ್ತು ಬಡ್ಡಿ ಚಕ್ರಬಡ್ಡಿ ಸೇರಿಸಿ ನಮ್ಮನ್ನ ಕಷ್ಟಕ್ಕೆ ಇವತ್ತು ಒಳಪಡಿಸಿದ್ದಾರೆ ದಯವಿಟ್ಟು ನಿಮ್ಮ ಸರ್ಕಾರ ಮತ್ತೆ ಬಂದ್ರೆ ಆ ಬಡ್ಡಿ ಚಕ್ರಬಡ್ಡಿ ಸುಮಾರು 35-40 ಕೋಟಿ ಆಗಬಹುದು ನಮ್ಮ ಭಾಗದಲ್ಲಿ ಅದು ಮನ್ನಾ ಆಗಬೇಕು ಅಂತಕಂತದನ್ನ ಒಂದು ಚೀಟಿ ಕೊಟ್ಟಿದ್ದು ಗಮನಿಸ್ತೇನೆ ಅರ್ಜಿನೂ ಕೊಟ್ಟಿದ್ದೀನಿ